ತೊಂದರೆ ನೀವು ಯಾರು ಲೀಡ್ರ್ ಲೀಡ್ರ್ಗಳಿಗೆ ಮಾಡ್ಕೊಂಡಿಲ್ಲ, ಲೀಡ್ರ್ ಲೀಡ್ರ್ ಕಚ್ಚಾಡಲಿಲ್ಲ, ನನಗೆ ತಾಗಲಿಲ್ಲ, ಸಣ್ಣ ಸಣ್ಣ ಪಾಪದ ಕಾರ್ಯಕರ್ತರಿ ತಾಗಿದ್ರಿ. ಈ ಎಚ್ಚರಿಕೆಯನ್ನು ಕಾಂಗ್ರೆಸ್ಗೆ ಒಂದು ಎರಡು ಸರ್ತಿ ಕೊಟ್ಟೆ, ಆಮೇಲೆ ಒಂದೆರಡು ಸರ್ತಿ ತಾಗಿದೆ. ಅದರ ನಂತರ ಈ ಭಾಗದಲ್ಲಿ ಅದು ಕಮ್ಮಿಯಾಗಿದೆ. ಈಗ ಒಣಸೆ ಸಿದ್ದಾಪುರ ಭಾಗದಲ್ಲಿ ಶುರುವಾಗಿದೆ. ನೋಡ್ತೇನೆ, ಮಾಡ್ತೇನೆ, ನಿನ್ನ ವ್ಯವಹಾರ ನಿಲ್ಲಿಸ್ತೇನೆ ಅಂತ ಇದಕ್ಕೆ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೇನೆ. ಇದನ್ನು ತಕ್ಷಣಕ್ಕೆ ನಿಲ್ಲಿಸಿ. ನಾನು ಮಾತ್ರ, ನೀವು ವಾರ್ನಿಂಗ್ ಕೊಟ್ಟ ನಮ್ಮ ಕಾರ್ಯಕರ್ತರಿಗೆ ಹೆದರಿಸಿದ್ರೆ ನಾನು ನಿಮ್ಮ ಕಾರ್ಯಕರ್ತರಿಗೆ ಹೆದರಿಸಲಿಕ್ಕೆ ಬರೋದಿಲ್ಲ, ನಾನು ನೇರ ನಿಮಗೆ ಹೆದರಿಸ್ಲಿಕ್ಕೆ ಬರ್ತೇನೆ. ನಾವು ಒಮ್ಮೆ ತಾಗಿದ್ದೇವೆ ಅಂತ ಹೇಳಿದರೆ 12 ವರ್ಷ ಬೆಂದು ಹತ್ತುತ್ತೇವೆ. ನೀವು ಮಾಡಿದ ಅನ್ಯಾಯಗಳನ್ನು ಅಷ್ಟೊಂದು ತೆಗಿತೇವೆ. ನನಗೆ ಸ್ಪಷ್ಟತೆ ಇದೆ, ಯಾವಾಗ ನಾನು ವೆಂಟೆ ಡ್ಯಾಮ್ ಹಗರಣ ಮುಟ್ಟಿದೆ, ಯಾವಾಗ ನಾನು ಅಕ್ರಮ ಸಕ್ರಮಗಳ ವ್ಯವಹಾರಗಳನ್ನು ಮುಟ್ಟಿದೆ, ಆಗ ಇದೆಲ್ಲ ಸೃಷ್ಟಿಯಾದದ್ದು. ನಾನು ಬೈಂದೂರಿನಲ್ಲಿ ತುಂಬ ಕಡೆಗಳನ್ನು ನೋಡಿದೆ, 50-50 ಎಕರೆ, 100-100 ಎಕರೆ ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಆದ ತುಂಬ ಕಡೆ ಇತ್ತು. ಬೈಂದೂರಿನಲ್ಲಿ ಆ ಸಿಲ್ಲಿ ರಾಜಕಾರಣ, ಸಣ್ಣ ಸಣ್ಣ ವಿಷಯಗಳಿಗೆ ಹೆಚ್ಚು ಬೆಲೆ ಕೊಡುವುದಿಲ್ಲ. ನಾವು ಇನ್ನೂ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವೇ ದೊಡ್ಡದು, ನಾವು ಹೇಳಿದಾಗೆ ನಡೀತದೆ, ನಾವು ಇದ್ದಲ್ಲಿ ಮಾತ್ರ ನಮ್ಮ ಗ್ರೇಟ್ನೆಸ್ ಅನ್ನುವಂಥ ಕಲ್ಪನೆ ಬಿಟ್ಟು, ಜನ ಹೇಳಿದಾಗೆ ಕಾರ್ಯಕರ್ತರು ಇರ್ತಾರೆ, ಕಾರ್ಯಕರ್ತರು ಹೇಳಿದಾಗೆ ನಾಯಕರು ಇರ್ತಾರೆ ಅಂತ. ನಾನೊಬ್ಬ MLA ಅಂತ ಸೃಷ್ಟಿಯಾಗುವಲ್ಲಿ ಜನರ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ, ಕಾರ್ಯಕರ್ತರ ಹೋರಾಟ ಅಲ್ಲದೆ ನನ್ನ ಹೋರಾಟ ಇತ್ತ ಅಥವಾ ನನ್ನ ಹಿಂದ್ಗಡೆ ಇನ್ಯಾರು ನಿಂತ್ಕೊಂಡು ಹೋರಾಟ ಮಾಡಿದರೆ ಕೇಳಿದ್ರಿಲ್ಲ. ಉತ್ತರಗಳನ್ನು ಕೊಡ್ತಾ ಹೋದಾಗ ಕೆಲವೊಮ್ಮೆ ರಾಜಕಾರಣ ಅನ್ನೋದು ಇನ್ನೊಂದು ದಿಕ್ಕಿಗೆ ಹೋಗಿಬಿಡ್ತದೆ. ನಮಗೆ ಪ್ರಶ್ನೆ ಬರೋದು, ಬೇರೆ ಬೇರೆ ಆಪಾದನೆಗಳು ಬೇರೆ ಬೇರೆ ದಿಕ್ಕಿನಿಂದ ಬಂತು. ನಮ್ಮಲ್ಲಿ ಸ್ಪಷ್ಟತೆ ಏನು ಕಮ್ಮಿ ಆಗಲಿಲ್ಲ. ಎರಡು ವಿಷಯ ಏನು ಕೇಳಿದರೆ, ಒಂದು ಕಟ್ಟೆ ರಾಜಕಾರಣ ಅಂತೇಳಿ ಹೇಳಿ ಅಲ್ಲೆಲ್ಲ ಕೂತ್ಕೊಂಡು ಅವ್ರು ಎಷ್ಟು ಜೋರ ಕಾಣ, ಇದು ಎಂಥ MLA ಬರೀ ಚಪ್ಪಿ ಅಂತೇಳಿ ಹೇಳ್ಬೋದು. ಅದು ದಿನದ ಎಂಟರ್ಟೈನ್ಮೆಂಟ್, ನಾನು ನಿಮಗೆ ಎಂಟರ್ಟೈನ್ ಆಗುವ ರೀತಿ ಮಾತುಕತೆ ಮಾಡೋದು, ಎಂಟರ್ಟೈನ್ ಮಾಡೋದ ಸ್ಟೇಟ್ಮೆಂಟ್ ಕೊಡೋದು, ಅವರಿಗಿಂತ ಇವ್ರು ಅಡ್ಡಿಲ್ಲ ಅಂತ ಕಂಪ್ಯಾರಿಸನ್ ಸಿಗೋದು ಒಂದು ಕತೆ. ಇನ್ನೊಂದು, ನಾವು ಎಲ್ಲಿ ಯಾವ ಊರಿಗೆ ಹೋದರೂ ಶಾಲೆ ಒಂದು ನೋಡಿ ಬರ್ತೇವೆ. ಆ ಶಾಲೆಗೆ ಹೋದಾಗ ಸಣ್ಣ ಸಣ್ಣ ಮಕ್ಕಳು ಕೈಯೆಲ್ಲ ಹಿಡ್ಕೊಂಡು ಶಾಲೆ ಒಳಗೆಲ್ಲ ಕರ್ಕೊಂಡು ಹೋಗೋದು, ಗುರುವಣ್ಣ ಅಂತೇಳಿ ಹೇಳೋದು, ಅವರು ಮತ್ತೆ ಪುನಃ ಅದನ್ನೇ ಹೇಳೋದು, ಅವರಿಗೆ ಮತ್ತೆ MLAಗೆ ಮೇಲೆ ಲೆಕ್ಕಕ್ಕಿಲ್ಲ ಮಕ್ಕಳಿಗೆ ಹೇಳ್ತಾರೆ. ನಾನು ಹೇಳೋದು, ನನ್ನ ಆದ್ಯತೆ ಅನ್ನೋದು ಈ ಕಟ್ಟೆ ರಾಜಕಾರಣವನ್ನು ಎಂಗೇಜ್ ಮಾಡ್ತಾ ಹೋಗಬೇಕು ಅಥವಾ ಆ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಆದರೆ ಮಾಡಬೇಕಂತ ಹೋಗಬೇಕು, ಇದರ ಸ್ಪಷ್ಟತೆ ನನಗಿದೆ. ನಾನು ಎಂಟರ್ಟೈನ್ಮೆಂಟ್ ರಾಜಕಾರಣ ಮಾಡಲಿಕ್ಕೆ ಹೋಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಹೋದಾಗ ಒಂದು ಕ್ಷಣಕ್ಕೆ ನಾನು ಚೆನ್ನಾಗಿ ಕಾಣ್ಬೋದು, ಆದರೆ ನಮಗಿರುವುದು ದೂರದೃಷ್ಟಿ ಮಾತ್ರ. ಬೈಂದೂರು ಅನ್ನುವಂಥದ್ದು ಬದಲಾಗಬೇಕು. ಸೀದೆ ಹೇಳೋದಿದ್ರೆ ಉಡುಪಿ ಕಾಂಪಿಟೇಷನ್ ಕೊಡಬೇಕು. VS ಆಚಾರ ಬೆನ್ನಿಗೆ ನಿಂತಾಗ ಉಡುಪಿಯಲ್ಲಿ ಎಷ್ಟು ಅಭಿವೃದ್ಧಿಗಳನ್ನು ಮಾಡಿದರು, ಎಷ್ಟು ಚಂದ ಮಾಡಿ ತೋರಿಸಿದರು. ನಮಗೆ ಅದೇ ರೀತಿಗೆ ರಾಘಣ್ಣನ ಬೆಂಬಲ ಇದೆ. ಹಾಗಾಗಿ ಬೈಂದೂರನ್ನು ಅಭಿವೃದ್ಧಿ ಮಾಡಿ ತೋರಿಸ್ಲಿಕ್ಕೆ, ಯೋಜನೆಗಳನ್ನು ತರಿಸ್ಲಿಕ್ಕೆ ನಾವು ಹೋರಾಟದಲ್ಲಿದ್ದೇವೆ. ಹಾಗಾಗಿ ನಮಗೆ ಬರುವಂಥ ಚುನಾವಣೆ ಅನ್ನೋದು ಇಷ್ಟು ಮುಖ್ಯ. ಪ್ರತಿ ಹಳ್ಳಿಯ ಕಾರ್ಯಕರ್ತ ಮತ್ತೆ ತಯಾರಾಗಿದ್ದಾನೆ. ನಾವೀಗ 16 ದಿನದ ಸಮೃದ್ಧ ನಡಿಗೆ ಕಾರ್ಯಕ್ರಮ ಯೋಜನೆ ಮಾಡಿದ್ದೇವೆ. ಸಮೃದ್ಧ ನಡಿಗೆ ಅಂತೇಳಿ ಹೇಳಿದರೆ, ಒಂದು ಹಳ್ಳಿಯ ಅತಿ ತುದಿ ಬೂತ್ ಕೇಂದ್ರ 246 ನಾವು ಹೋಗುವರಿದ್ದೇವೆ. 10 ವರ್ಷದ ಹಿಂದೆ ಒಮ್ಮೆ ಗ್ರಾಮ ನಡಿಗೆ ಅಂತ ಮಾಡಿದ್ದೇವೆ. ನಾವು ಕಾರ್ಯಕರ್ತರನ್ನು ಬೆಳೆಸಲಿಕ್ಕೆ, ಪ್ರತಿ ಚುನಾವಣೆಯನ್ನು ನಾವು ಬರೀ ಚುನಾವಣೆ ಬರೀ ಗೆಲ್ಲಿಕ್ಕಲ್ಲ, ನಾವು ಕಾರ್ಯಕರ್ತರು ಬೆಳಿಬೇಕು. ಅದರಲ್ಲಿ ನಮ್ಮ ಕಾರ್ಯಕರ್ತ ಮತ್ತೆ ಮೆಚೂರ್ ಆಗಬೇಕು, ಮತ್ತೆ ಅವನಿಗೆ ಪ್ರೌಢಿಮೆ ಹೆಚ್ಚಾಗಬೇಕು, ಹೋರಾಟ ಈ ರೀತಿ ಮಾಡಬೇಕು ಅಂತ. ನಾವು ಸಮೃದ್ಧ ನಡಿಗೆಯನ್ನು ಅದಕ್ಕೋಸ್ಕರ ಇಟ್ಟುಕೊಂಡಿದ್ದೇವೆ. ಸಮೃದ್ಧ ಬೈಂದೂರಿನ ಕಲ್ಪನೆ ಇಡೀ ಕ್ಷೇತ್ರದಲ್ಲಿದೆ, ಸಮೃದ್ಧ ಬೂತಿನ ಕಲ್ಪನೆ ಆ ಕಾರ್ಯಕರ್ತನೇ ಬರಬೇಕು. ಅಭಿವೃದ್ಧಿ ಹೇಗಾಗಬೇಕು ಹೇಳಿದರೆ, ಕೆಲವೊಮ್ಮೆ ಏನಾಗ್ತದೆ, ಒಂದಷ್ಟು ಬದಿಗೆ ಮಾತ್ರ ರಸ್ತೆ ಆಗಿಬಿಡ್ತದೆ, ಒಂದಷ್ಟು ಊರಿನಲ್ಲಿ ಮಾತ್ರ ಡ್ಯಾಮ್ಗಳಾಗಿಬಿಡ್ತದೆ, ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿರುವುದಿಲ್ಲ. ನಾವು ಈ ಬೂತಿನ ನಡಿಗೆಯ ಕಾರ್ಯಕ್ರಮದಲ್ಲಿ ಪ್ರತಿ ಬೂತಲ್ಲಿ ಏನಾಗಬೇಕು ಮತ್ತು ಹೇಗೆ ಮಾಡ್ಕೋಬೇಕು ಅನ್ನೋ ಕಲ್ಪನೆಯನ್ನು ವಿಶ್ವಾಸದಿಂದ ಹೇಳ್ತೇವೆ. ಗೌರ್ಮೆಂಟ್ ಬಂದ್ರಲ್ಲೋ ಮರೆಯ, ಮತ್ತೊಂದಲ್ಲ ಮರೆ, ನಮ್ಮ ಪ್ರಶ್ನೆ ಇಲ್ಲ, ನಾವು ಮಾಡ್ತಾ ಹೋಗುದು, ನಮ್ಮ ನಿರಂತರ ಪ್ರಕ್ರಿಯೆ. ಸೊ ಸಮೃದ್ಧ ಬೂತಿನ ಕಲ್ಪನೆಯನ್ನು ಇಟ್ಟುಕೊಂಡು, ರಾಘಣ್ಣ ಮತ್ತೊಮ್ಮೆ ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಅಷ್ಟು ಬೂತಿಗೆ ನಡೆಯೋರಿದ್ದೇವೆ, ಸಮೃದ್ಧ ನಡಿಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಸೊ ಹಾಗಾಗಿ ನಾವು ಎಲ್ಲವನ್ನೂ ಎದುರಿಸ್ಲಿಕ್ಕೆ ಸಿದ್ಧವಾಗಿದ್ದೇವೆ. ಮತ್ತು ಬೈಂದೂರಿನವರು ಎಲ್ಲದಕ್ಕಿಂತ ಹೆಚ್ಚು ಮೆಚೂರ್ಡು. ಬೈಂದೂರಿನಲ್ಲಿ ಆ ಸಿಲ್ಲಿ ರಾಜಕಾರಣ, ಸಣ್ಣ ಸಣ್ಣ ವಿಷಯಗಳಿಗೆ ಹೆಚ್ಚು ಬೆಲೆ ಕೊಡುವುದಿಲ್ಲ. ನಾವು ಇನ್ನೂ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವೇ ದೊಡ್ಡದು, ನಾವು ಹೇಳಿದಾಗೆ ನಡೀತದೆ, ನಾವು ಇದ್ದಲ್ಲಿ ಮಾತ್ರ ನಮ್ಮ ಗ್ರೇಟ್ನೆಸ್ ಅನ್ನುವಂಥ ಕಲ್ಪನೆ ಬಿಟ್ಟು, ಜನ ಹೇಳಿದಾಗೆ ಕಾರ್ಯಕರ್ತರು ಇರ್ತಾರೆ, ಕಾರ್ಯಕರ್ತರು ಹೇಳಿದಾಗೆ ನಾಯಕರು ಇರ್ತಾರೆ ಅಂತ. ನಾನೊಬ್ಬ MLA ಅಂತ ಸೃಷ್ಟಿಯಾಗುವಲ್ಲಿ ಜನರ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ, ಕಾರ್ಯಕರ್ತರ ಹೋರಾಟ ಅಲ್ಲದೆ ನನ್ನ ಹೋರಾಟ ಇತ್ತ ಅಥವಾ ನನ್ನ ಹಿಂದ್ಗಡೆ ಇನ್ಯಾರು ನಿಂತ್ಕೊಂಡು ಹೋರಾಟ ಮಾಡಿದರೆ ಕೇಳಿದ್ರಿಲ್ಲ. ಸೊ ನಮ್ಮ ಪಕ್ಷ, ನಮ್ಮ ವ್ಯವಸ್ಥೆ ಹೇಳಿದ ವ್ಯವಸ್ಥೆಯಿಂದಾಗಿ ಬೈಂದೂರು ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಆ ವ್ಯವಸ್ಥೆಗೆ ಗೌರವ ಕೊಡೋದು ಬಿಟ್ಟು ಬೇರೆ ರೀತಿಯಲ್ಲಿ ರಾಜಕಾರಣವನ್ನು ಎಳೆಯುವ ಕೆಲಸ ಆಗ್ತದೆ. ನಾನು ಅದಕ್ಕೆ ಒಂದು ಉತ್ತರ ಕೊಟ್ಟೆ ಅಂದರೆ ನಾಳೆಯಿಂದ ಅದು ಚರ್ಚೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾನು ಹೆಚ್ಚು ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ. ಆದರೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಅಗತ್ಯ ನಾನು ನೆನ್ಪು ಮಾಡ್ಕೊಂಡು ಹೇಳ್ತಾ ಇದ್ದೇನೆ. ಒಂದು, ನೀವು ಯಾರು ನಾಯಕರಂದವರು ಆಸೆಗೆ ಬೀಳ್ತೀರಿ,
ಆಮಿಷಕ್ಕೆ ಬೀಳ್ತೀರಿ, ಇನ್ಯಾವುದೋ ಡಿಮ್ಯಾಂಡಿಗೆ ಬೀಳ್ತೀರಿ, ನೀವು ಆಚೆ ಈಚೆ ಹೋಗ್ತೀರಿ. ಆದರೆ ಕಾರ್ಯಕರ್ತ ಅನ್ನೋವನು ಆಶೆಗೆ ಬೀಳಲ್ಲ, ಆಮಿಷಕ್ಕೆ ಬೀಳಲ್ಲ, ಎಲ್ಲದಕ್ಕಿಂತ ಹೆಚ್ಚು ಬೆದರಿಕೆಗೆ ಹೆದರಲ್ಲ. ನಾವು ಯಾರ ಬೆನ್ನಿಗೆ ನಿಲ್ತೇವೆ ಕೇಳಿದರೆ ನಮ್ಮ ಕಾರ್ಯಕರ್ತರ ಬೆನ್ನಿಗೆ ನಿಲ್ತೇವೆ. ಮೊದಲನೇದಾಗಿ ಬೈಂದೂರು ಭಾಗದಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ವ್ಯವಹಾರಗಳಿಗೆ, ಉದ್ಯಮಗಳಿಗೆ ತೊಂದರೆ ಮಾಡುವ ಕೆಲಸ ಆಯಿತು. ಏನು ಕೇಳಿದರೆ ನಿಲ್ಲಿಸ್ಬೇಕು, ಇಲ್ಲ ನನಗೆ ಬಂದು ಖಾಲಿ ಬೀಳಬೇಕು, ಇಲ್ಲ ನಿನ್ನ ವ್ಯವಹಾರನ ನಿಲ್ಲಿಸ್ತೇನೆ ಅಂತ. ನಾನು ಪ್ರೀತಿಯಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕರೆದು ಹೇಳಿದೆ, ಕಾರ್ಯಕರ್ತ ಅನ್ನೋನು ಎಲ್ಲರೂ ಒಂದೇ, ಎಲ್ಲರೂ ಸಾಲ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಕಂತು ಕಟ್ಟಿರ್ತಾರೆ, ಅವರವರ ಸಿದ್ಧಾಂತಕ್ಕೋಸ್ಕರ ಅವರವ್ರ ಪಕ್ಷದಲ್ಲಿರ್ತಾರೆ. ಅದನ್ನು ಮೀರಿ ತೊಂದರೆ, ನೀವು ಯಾರು ಲೀಡ್ರ್ಗಳಿಗೆ ಮಾಡ್ಕೊಂಡಿಲ್ಲ, ಲೀಡ್ರ್ ಕಚ್ಚಾಡಲಿಲ್ಲ, ನನಗೆ ತಾಗಲಿಲ್ಲ, ಸಣ್ಣ ಸಣ್ಣ ಪಾಪದ ಕಾರ್ಯಕರ್ತರಿಗೆ ತಾಗಿದ್ರಿ. ಈ ಎಚ್ಚರಿಕೆಯನ್ನು ಕಾಂಗ್ರೆಸ್ಗೆ ಒಂದು ಎರಡು ಸರ್ತಿ ಕೊಟ್ಟೆ, ಆಮೇಲೆ ಒಂದೆರಡು ಸರ್ತಿ ತಾಗಿದೆ. ಅದರ ನಂತರ ಈ ಭಾಗದಲ್ಲಿ ಅದು ಕಮ್ಮಿಯಾಗಿದೆ. ಈಗ ಒಣಸೆ ಸಿದ್ದಾಪುರ ಭಾಗದಲ್ಲಿ ಶುರುವಾಗಿದೆ, ನೋಡ್ತೇನೆ ಮಾಡ್ತೇನೆ, ನಿನ್ನ ವ್ಯವಹಾರ ನಿಲ್ಲಿಸ್ತೇನೆ ಅಂತ. ಇದಕ್ಕೆ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೇನೆ, ಇದನ್ನು ತಕ್ಷಣಕ್ಕೆ ನಿಲ್ಲಿಸಿ. ನಾನು ಮಾತ್ರ ನೀವು ವಾರ್ನಿಂಗ್ ಕೊಟ್ಟ ನಮ್ಮ ಕಾರ್ಯಕರ್ತರಿಗೆ ಹೆದರಿಸಿದರೆ ನಾನು ನಿಮ್ಮ ಕಾರ್ಯಕರ್ತರಿಗೆ ಹೆದರಿಸಲಿಕ್ಕೆ ಬರೋದಿಲ್ಲ, ನಾನು ನೇರ ನಿಮಗೆ ಹೆದರಿಸ್ಲಿಕ್ಕೆ ಬರ್ತೇನೆ. ನಮ್ಮ ಕಾರ್ಯಕರ್ತರಿಗೆ ಈ ಧಮಕಿ ಅನ್ನುವಂಥದ್ದನ್ನು ಕೊಡ್ತಾ ಹೋದರೆ ರಾಜಕಾರಣ ಮಾಡಿ, ನಿಮಗೇನು ಆಸೆ ಇದೆ, ನಿಮಗೇನು ಯೋಚನೆ ಇದೆ, ನೀವು ಯಾವುದಕ್ಕೂ ಮಾಡಿದರೆ ಸಂತೋಷ ಮಾಡಿ. ಬೈಂದೂರು ಇತಿಹಾಸ ಎಷ್ಟೆಷ್ಟು ನೆನ್ಪಿಟ್ಟುಕೊಂಡಿದೆ ನಿಮ್ಮನ್ನು ನೆನ್ಪಿಟ್ಟುಕೊಳ್ತದೆ, ಮತ್ತೆಲ್ಲದಕ್ಕಿಂತ ಹೆಚ್ಚು ನಿಮ್ಮೆಲ್ಲರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ನೀವು ನಮ್ಮ ವ್ಯವಸ್ಥೆಯನ್ನು ಟೀಕಿಸೋದು, ನಮ್ಮ ಕಾರ್ಯಕರ್ತರಿಗೆ ತಾಗೋದು, ನಮ್ಮ ನಾಯಕರಿಗೆ ಅತೀ ಕಡಿಮೆ ಶಬ್ದಗಳಲ್ಲೆಲ್ಲ ಹೇಳೋದು, ಅದು ನಿಮ್ಮ ಸ್ವಭಾವವನ್ನು ತೋರಿಸ್ತದೆ. ಇದನ್ನು ಬಿಟ್ಟರೆ ನಮ್ದು ಯಾವುದು ಬೇರೆ ಯಾವ ವಿಷಯ ಇಲ್ಲ. ಕಾರ್ಯಕರ್ತರನ್ನು ಮುಟ್ಟಿದರೆ ಎಚ್ಚರಿಕೆ ಅಂತ ಹೇಳ್ತೇನೆ. ನಾವು ಸ್ವಯಂ ಸೇವಕರು, ಕಾರ್ಯಕರ್ತರಾಗಿ ಬಂದವರು, ನಾವು ನಾಯಕರಾದೆವು, ಎಮ್ ಎಲ್ ಎಗೆ ಫಿಕ್ಸ್ ಆದೆವು ಕೇಳಿದರೆ ಇಲ್ಲ. ಆದರೆ ಹೋರಾಟ ಮಾತ್ರ ಬಿಡುವುದಿಲ್ಲ. ಎಮ್ ಎಲ್ ಎ ನಾಳೆ ಮತ್ತೊಬ್ಬ ಕಾರ್ಯಕರ್ತನಿಗೆ ಕೊಡ್ತಾರೆ, ಅವ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆದರೆ ಹೋರಾಟ ನಾವು ಒಮ್ಮೆ ತಾಗಿದ್ದೇವೆ ಅಂತ ಹೇಳಿದರೆ 12-12 ವರ್ಷ ಬೆಂದು ಹತ್ತುತ್ತೇವೆ. ನೀವು ಮಾಡಿದ ಅನ್ಯಾಯಗಳನ್ನು ಅಷ್ಟೊಂದು ತೆಗಿತೇವೆ. ನನಗೆ ಸ್ಪಷ್ಟತೆ ಇದೆ, ಯಾವಾಗ ನಾನು ವೆಂಟೆ ಡ್ಯಾಮ್ ಹಗರಣ ಮುಟ್ಟಿದೆ, ಯಾವಾಗ ನಾನು ಅಕ್ರಮ ಸಕ್ರಮಗಳ ವ್ಯವಹಾರಗಳನ್ನು ಮುಟ್ಟಿದೆ, ಆಗ ಇದೆಲ್ಲ ಸೃಷ್ಟಿಯಾದದ್ದು. ನಾನು ಬೈಂದೂರಿನಲ್ಲಿ ತುಂಬ ಕಡೆಗಳನ್ನು ನೋಡಿದೆ, 50-50 ಎಕರೆ, 100-100 ಎಕರೆ ಒಬ್ಬೊಬ್ಬರಿಗೆ ಸ್ಯಾಂಕ್ಷನ್ ಆದ ತುಂಬ ಕಡೆ ಇತ್ತು. ನಾನು ಯಾವಾಗ ಅದನ್ನು ಡಿಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ತುಂಬ ಎದುರುಗಡೆ ಅಲರ್ಟ್ ಆದರು. ವೆಂಟೆ ಡ್ಯಾಮ್ಗಳಲ್ಲಿ ಭ್ರಷ್ಟಾಚಾರ ಆಗಿದೆ, ನಮ್ಮ ಪಕ್ಷದವರಿರಲಿ ಹೊರಗಡೆಯವರಿರಲಿ, ಭ್ರಷ್ಟಾಚಾರ ಬೈಂದೂರಿನಲ್ಲಿ ನಡಿಬಾರ್ದು ಅಂತ ಹೇಳಿದೆ. ಆಗ ತುಂಬ ಜನ ಒಗ್ಗಟ್ಟಾದರು. ಅದ್ರ ನಂತರ ಶುರುವಾಯಿತು ನಮ್ಗೆ ಆಪಾದನೆಗಳು. ಅಲ್ಲಿವರಿಗೆಲ್ಲ ಪಾಪದ ಒಳ್ಳೆ ತೊಂದರೆ ಇಲ್ಲ ಅಂತ ಹೇಳಿದರು. ಹೋರಾಟ ಕೇಳಿದಾಗ ಬೇಡ ಅಂತ ಇತ್ತು ನಿಮಗೆ, ಆದರೆ ಹೋರಾಟ ಮಾತ್ರ ನಿಲ್ಲುವುದಿಲ್ಲ. ಒಂದು ಸಾತ್ವಿಕ, ಒಂದು ಸೃಜನಶೀಲ, ಒಂದು ಒಳ್ಳೆ, ಒಂದು ಸಮೃದ್ಧದ ರಾಜಕಾರಣವನ್ನು ಮಾಡುವ, ಸಂಘರ್ಷದ ರಾಜಕಾರಣಕ್ಕೆ ಕರಿಬೇಡಿ. ಮತ್ತು ಉಳಿದಂತೆ ಎಲ್ಲವೂ ಚೆನ್ನಾಗಿ ಹೋಗಲಿ, ಎಲ್ರಿಗೂ ದೇವರ ಆಶೀರ್ವಾದ ಇರಲಿ. ಸೊ ಯಾರಿಗೂ ಸಹಿತ ತೊಂದರೆ ಆಗದ ರೀತಿಯಲ್ಲಿ ರಾಜಕೀಯ ಮಾಡುವ, ಕೊನೆಯಲ್ಲಿ ಎಲ್ಲರಿಂದನೂ ಬೈಂದೂರು ಅಭಿವೃದ್ಧಿಯ ಕನಸನ್ನು ಗಟ್ಟಿ ಮಾಡುವ ಅಂತೇಳಿ ಹೇಳ್ತಾರೆ. ನಮಗೆಲ್ಲ ತಿಳಿದ ಹಾಗೆ ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆ ಇವತ್ತು ಚುನಾವಣೆ ಸ್ಟಾರ್ಟ್ ಆಗಿದೆ. ಮಾಧ್ಯಮದವರಿಗೆ ಗೊತ್ತಿದ್ದ ಹಾಗೆ ಯಾವ ರೀತಿ ಅಭಿವೃದ್ಧಿಯನ್ನು ಕಂಡಿದೆ ಮತ್ತು ದೇಶ ಯಾವ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಧ್ಯಮದವರಿಗೆ ನಾವು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಪೈಕಿ ಅತಿ ಹೆಚ್ಚಿನ ಮತವನ್ನು ಕೊಟ್ಟು